ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ವಾಜಿ ಕ್ರೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನನಗೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ ಏನಪ್ಪ ಅಂತಂದರೆ ನಾವು ದೇವರ ಮನೆಯಲ್ಲಿ ಪೂಜೆ ಆದ ತಕ್ಷಣ ನಾವು ಡೋರನ್ನು ಕ್ಲೋಸ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅಂತ ಹೇಳಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಇವತ್ತು ಅದರ ಬಗ್ಗೆ ನಾನು ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಯಾವುದೇ ಒಂದು ಪುಟ್ಟ ಮನೆ ಆಗಿರ್ಬೋದು ದೊಡ್ಡ ಮನೆ ಆಗಿರ್ಬೋದು ಪ್ರತಿಯೊಂದು ಮನೆಯಲ್ಲೂ ಕೂಡ ನಮಗೆ ಅದರದೇ ಆದ ಒಂದು ಪೂಜಾ ಕೊಠಡಿಯನ್ನು ನಾವು ಸಿದ್ಧತೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಏನಕ್ಕೆ ಅಂತಂದರೆ ನಾವು ಪೂಜಾ ಕೊಠಡಿಯನ್ನು ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೇನೆ ಒಂದು ನಮ್ಮಲ್ಲಿ ಒಂದು ಮಾನಸಿಕ ಶಾಂತಿಯನ್ನು ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಸರಿಯಾದ ಎಲ್ಲಿ ಕೂತ್ಕೊಂಡ್ರೂ ನಮಗೆ ಅದು ಸಮಾಧಾನ ಆಗೋದೇ ಇಲ್ಲ ನಾವು ಪೂಜಾ ಕೊಠಡಿಯ ಮುಂದೆ ಕುಳಿತುಕೊಂಡ್ರೆ ಹತ್ತು ನಿಮಿಷ ಕೂತ್ಕೊಂಡು ಕಣ್ಮುಚ್ಕೊಂಡು ನಾವು ದೇವರ ಧ್ಯಾನ ಮಾಡಿದ್ರೆ ಸಾಕು ನಾವು ಮನಸ್ಸು ತುಂಬಾ ಖುಷಿಯಾಗಿರುತ್ತದೆ ಹಾಗೆ ನಾವು ಇಡೀ ದಿವಸ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತೇವೋ ಪ್ರತಿ ಒಂದು ಕೆಲಸದಲ್ಲೂ ಕೂಡ ನಮಗೆ ಒಂದು ಯಶಸ್ಸು ಸಿಗ್ತಾ ಹೋಗುತ್ತದೆ ಈ ಒಂದು ಪೂಜಾ ಕೊಠಡಿಗೂ ನಮ್ಮ ಜೀವನದಲ್ಲಿ ಆಗುವ ಒಂದು ಸಂಬಂಧಗಳು ಏನಿರುತ್ತೋ ಎರಡಕ್ಕೂ ಕೂಡ ತುಂಬಾ ಒಂದು ಅವಿನಾಭಾವ ಸಂಬಂಧಗಳಿರುತ್ತದೆ ಅಂದರೆ ಯಾರ ಮನೇಲಿ ನೀವು ಪೂಜಾ ಕೊಠಡಿ ಇಟ್ಕೊಂಡಿರೋದಿಲ್ವೋ ಅಂಥವ್ರ ಮನೇಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಸುಮ್ಮ ಸುಮ್ಮನೆ ಜಗಳಾಗುವಂಥದ್ದು ಈ ರೀತಿಯಲ್ಲಾಗಿ ನಡೀತಾ ಇರುತ್ತೆ ಆದಷ್ಟು ಒಂದು ಪುಟ್ಟದಾಗಾದ್ರೂ ಸರಿಯೇ ನೀವು ಒಂದು ಸಪ್ರೇಟಾಗಿ ಒಂದು ಪೂಜಾ ಕೊಠಡಿಯನ್ನು ಒಂದು ನಿರ್ಮಾಣ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಇನ್ನೊಂದು ಮಾಹಿತಿ ಕೊಡಬೇಕು ಈಗ ಏನಪ್ಪ ಅಂದರೆ ದೊಡ್ಡ ಮನೆಗಳಲ್ಲಿ ಇತ್ತು ಅಂತಂದರೆ ಒಂದು ಎಲ್ಲಾದ್ರೂ ಸರಿಯೇ ಸಪ್ರೇಟಾಗಿ ದೇವ್ರ ಮನೆ ಇರುತ್ತೆ ಕೆಲವೊಂದು ಮನೆಗಳಲ್ಲಿ ಇಲ್ಲದೆ ಇರುವಾಗ ಏನು ಮಾಡ್ತಾರೆ ಅಂತಂದರೆ ವುಡ್ಡಿನಲ್ಲಿ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತಾರೆ ಸಪ್ರೇಟಾಗಿ ಅದು ತುಂಬಾ ಒಳ್ಳೆಯದು ಇನ್ನು ಕೆಲವೊಂದು ಮನೆಗಳಲ್ಲಿ ಪುಟ್ ಪುಟ್ಟು ಮನೆಗಳಿರುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ನಾವು ಹಾಲ್ನಲ್ಲೂ ಕೂಡ ಇಡೋದಕ್ಕಾಗುದಿಲ್ಲ ಅಂದರೆ ಅದ್ರ ಯಾಕಂದರೆ ಚಿಕ್ಕದಾಗಿರುತ್ತೆ ಎಲ್ಲರೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ ಸೊ ನಾವು ಅಂಥ ಒಂದು ಸಮಯವಿದ್ದಾಗ ಮಲಗುವ ಕೋಣೆಲ್ಲೂ ಕೂಡ ಜಾಗ ಇರೋದಿಲ್ಲ ಹಾಗೇನೆ ಆಗೇನ್ ಮಾಡ್ತಾರೆ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಅದಕ್ಕೆ ಆದಂತ ಒಂದು ಜಾಗವನ್ನು ಸಿದ್ಧತೆ ಮಾಡ್ಕೊಳ್ತಾರೆ ಆಗಿದ್ದಾಗ ಯಾವ ರೀತಿಯ ನೀವು ಅಡಿಗೆ ಮನೇಲಿ ಇಡಬೇಕು ಅಂತ ಈಗ ಗ್ಯಾಸನ್ನು ಇಟ್ಟಿರ್ತೀರಿ ಗ್ಯಾಸ್ ಅಂದ್ರೆ ಒಲೆಯ ಒಲೆಯ ಮುಂಭಾಗಕ್ಕೆ ಕಾಣುವ ರೀತಿಯಲ್ಲಿ ನಾವು ದೇವರ ಮನೆಯನ್ನ ಇಡಬಾರ್ದು ಹಾಗೇನೆ ಅದರ ಪಕ್ಕದಲ್ಲೇ ಇಡಬಹುದು ಅಥವಾ ಎಡಭಾಗದಲ್ಲಿ ಇಡಬಹುದು ಎಡಬಲ ಎರಡು ಸೈಡಲ್ಲೂ ಇಡ್ಬೋದು ಒಲೆಯ ಎದುರುಗಡೆ ಒಂದು ಬರುವ ರೀತಿಯಲ್ಲಿ ನಾವು ದೇವರ ಕೋಣೆಯನ್ನು ಇಡಬಾರ್ದು ಅಂತಾರೆ ಹಾಗೆಯೇ ಸಿಂಕ್ ಮೇಲ್ಭಾಗದಲ್ಲೂ ಕೂಡ ನಾವು ದೇವರ ಮನೆಯೂ ಇಡಬಾರ್ದು ಪುಟ್ಟ ಮನೆ ಇದ್ದಾಗ ಕೆಲವೊಂದು ಸರಿ ಹಾಗಾಗೋಗ್ಬಿಡುತ್ತೆ ಹಾಗಾಗಿ ಆ ರೀತಿಯಾಗಿ ಕೂಡ ನಾವು ಇಡಬಾರ್ದು ಆದಷ್ಟು ಅದು ಯಾಕೆಂದರೆ ಆ ರೀತಿ ಇಟ್ಟಾಗ ನಮ್ಮಲ್ಲಿ ಕೂಡ ಒಂದು ಸ್ವಲ್ಪ ನೆಗೆಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಒಂದು ಸ್ವಲ್ಪ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಇಟ್ ಆ ಒಂದು ಅಡುಗೆ ಮನೆಯಲ್ಲಿ ನೀವು ಇಟ್ಟಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ ಹಾಗೆಯೇ ನೀವು ಈಗ ಈಗ ನಾನು ನಿಮಗೆ ಹೇಳಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ ಪೂಜಾ ಕೋಣೆಯನ್ನು ದೇವರ ಮನೆ ಬಾಗಿಲನ್ನು ಹಾಕಬೇಕಾ ಅಥವಾ ಹಾಕಬಾರ್ದ ಅಂತೇಳಿ ನೀವು ಎಲ್ಲೇ ಇಟ್ಟರೂ ಕೂಡ ದೇವರ ಮನೆಯನ್ನು ನಾವು ಪೂಜೆ ಮಾಡಿ ಒಂದು ಹತ್ತು ನಿಮಿಷ ನಂತರದಲ್ಲಿ ನಾವು ದೇವರ ಮನೆ ಬಾಗಿಲನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಡುಗೆ ಮನೇಲಿ ಇದ್ದರೂಂತೂ ಎನಿ ಟೈಮ್ ಕ್ಲೋಸ್ ಮಾಡಿರಬೇಕು ಯಾಕಂತಂದರೆ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ವೆಜ್ ಯೂಸ್ ಮಾಡ್ಕೊಳ್ತಿರೋ ಅಂಥವ್ರ ಮನೆಯಲ್ಲಂತೂ ದೇವ್ರ ಮನೆಯಲ್ಲಿ ಬಾಗಿಲನ್ನು ಯಾವಾಗಲೂ ಕೂಡ ಕ್ಲೋಸ್ ಮಾಡಿರಬೇಕು ಆಮೇಲೆ ಪಿರಿಯಡ್ಸ್ ಸಮಯದಲ್ಲೂ ಕೂಡ ನೀವು ದೇವ್ರ ಮನೆ ಕ್ಲೋಸ್ ಮಾಡಿರಬೇಕು ಹತ್ರನೂ ಕೂಡ ಹೋಗೋ ಆಗಿಲ್ಲ ಅದು ಬೇರೆ ಮಾತು ಆದರೆ ಒಂದು ಆದಷ್ಟು ಸ್ವಲ್ಪ ಮಟ್ಟಿಗಾದರೂ ನಾವು ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಲ್ವ ಹಾಗಾಗಿ ಪೂಜೆ ಆದ ತಕ್ಷಣ ದೇವರ ಮನೆಯ ಒಂದು ಹತ್ತು ನಿಮಿಷ ಬಿಡಿ ಅಷ್ಟೇ ಅದರ ನಂತರದಲ್ಲಿ ದೇವರ ಮನೆ ಕೋಣೆಯನ್ನು ಅದರ ಬಾಗಿಲನ್ನು ಮುಚ್ಚಿಬಿಡಿ ಹಾಗೇನೇ ಏನಪ್ಪ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ದೇವರ ಮನೆ ನೀವೇನಾದ್ರು ಹುಡ್ಡಿಂದು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಅದು ಸ್ವಲ್ಪ ಮಟ್ಟಿಗೆ ಓಪನ್ ಇರೋ ಥರ ಇದೆ ಅಂದರೆ ಡೋರ್ ಮೇಲೆ ಒಂದು ಗಂಟೆಯ ರೀತಿಯಲ್ಲಿ ಒಂದು ಶೇಪ್ ಕೊಟ್ಟಿರ್ತಾರೆ ಓಪನ್ ಮಾಡಿರ್ತಾರೆ ಆ ರೀತಿನಾದ್ರೂ ಇರಬೇಕಾಗುತ್ತೆ ಯಾಕಂದರೆ ಅದಕ್ಕೆಲ್ಲ ಕಿಟಕಿ ಇಡೋಕ್ಕಾಗಲ್ವಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಗಾಳಿ ಬೆಳಕು ಬರೋ ರೀತಿಯಲ್ಲಿ ನಾವು ದೇವರ ಮನೆಯನ್ನು ಇಟ್ಕೊಂಡ್ರೆ ಒಳ್ಳೆಯದು ಸಂಪೂರ್ಣವಾಗಿ ಕತ್ಲಾಗೋ ರೀತಿಯಲ್ಲಿ ನಾವು ಕ್ಲೋಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಗಾಳಿ ಹಳಿ ಬರಬೇಕು ಹಾಗೆ ಬೆಳಕನ್ನು ಬೀಳುವ ರೀತಿಯಲ್ಲಿ ನೀವು ದೇವರ ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ಹಾಲ್ನಲ್ಲಿ ದೇವರ ಮನೆ ಇತ್ತು ಅಂತ ಅಂದರೆ ನೀವು ಯಾರಾದರೂ ಹೊರಗಿಂದ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಯಾರ ಕಣ್ಣಿಗೂ ಕೂಡ ನಾವು ಇಟ್ಟಿರುವಂಥ ದೇವರು ಅದರಲ್ಲೂ ನಮ್ಮ ಮನೆ ದೇವರು ಯಾರ ಕಣ್ಣಿಗೂ ಕಾಣದೇ ಇರೋ ಇರೋ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅದೊಂದು ವಿಶೇಷವಾದದ್ದು ಅಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಯಾರೇ ಬರಲಿ ಹೊರಗಿಂದ ನೀವು ದೇವರ ಮನೆಯನ್ನು ಕ್ಲೋಸ್ ಮಾಡಿರಬೇಕು ದೇವರ ಮನೆ ಕೋ ಅಂದರೆ ಡೋರನ್ನು ಕ್ಲೋಸ್ ಮಾಡಿರಬೇಕು ಹಾಗೆಯೇ ಈಗ ನೀವು ನಿಮ್ಮ ಒಂದು ಕುಟುಂಬದ ಸದಸ್ಯರು ಅಷ್ಟೇ ಇರ್ತೀವಿ ಆದರೂ ಕೂಡ ನಾವು ದೇವರ ಮನೆ ಬಾಗಿಲನ್ನು ಹಾಕಿರಬೇಕಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ನಿಮಿಷ ಬಿಟ್ಟಾದ್ರೆ ನಂತರ ಸ್ವಲ್ಪ ಮಟ್ಟಿಗಾದ್ರೂ ಮುಂದೆ ಮಾಡಿ ಬಿಟ್ಬಿಡಿ ಅಷ್ಟೇ ಹಾಗೆಯೇ ದೇವರ ಕೋಣ ಯಾವ ದಿಕ್ಕಿನಲ್ಲಿ ಇಡಲೇಬಾರದು ಅನ್ನೋದಾದರೆ ಈಗ ಕೆಲವೊಂದು ಸ್ವಂತ ಮನೆಗಳಲ್ಲಾದರೆ ಅವರು ವಾಸ್ತು ಪ್ರಕಾರ ನೋಡಿ ಇಟ್ಟಿರ್ತಾರೆ ಆದರೆ ನಾವು ಬಾಡಿಗೆ ಮನೆಗೆ ಅಥವಾ ಒಂದು ಯಾವುದಕ್ಕಾದ್ರೂ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಎಲ್ಲವನ್ನೂ ಕೂಡ ನಾವು ಆಗೋದಿಲ್ಲ ಸೊ ಆಗ ಆಗಿದ್ದಾಗ ನೀವು ಏನು ಮಾಡ್ಬೋದು ಅಂತಂದರೆ ದಕ್ಷಿಣ ದಿಕ್ಕನ್ನು ತಪ್ಪಿಸಿ ಬೇರೆ ದಿಕ್ಕುಗಳಲ್ಲಿ ನೀವು ದೇವರ ಮನೆಯನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೋದು ಅಂದರೆ ದೇವರ ಮುಖದ ದಿಕ್ಕು ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಈಶಾನ್ಯ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡುವುದು ತುಂಬ ಮಂಗಳಕರ ಅಂತೇಳಿ ಪರಿಗಣನೆ ಮಾಡಲಾಗಿದೆ ಹಾಗೆಯೇ ಅದಕ್ಕೆ ತಕ್ಕಂತೆ ನೀವು ಎಷ್ಟು ಪುಟ್ಟದಾದ ದೇವರ ಮನೆ ಇಟ್ಟಿರ್ತಾರೆ ತಕ್ಕಂತೆ ಪುಟ್ ಪುಟ್ಟದಾದ ವಿಗ್ರಹವನ್ನು ಇಟ್ಕೊಳ್ಳಿ ಸಾಕು ತುಂಬ ದೊಡ್ಡದಾಗಿ ಕೂಡ ನಾವು ಇಡೋದಕ್ಕೆ ಹೋಗಬಾರ್ದು ಪೂಜಾ ಕೋಣೆನೋ ನಾವು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ ದಕ್ಷಿಣ ದಿಕ್ಕು ಅಷ್ಟು ಸೂಕ್ತವಲ್ಲ ನಾವು ಏನೇ ಒಂದು ಪೂಜೆ ಮಾಡಿದರೂ ಕೂಡ ಅದು ಫಲ ಸಿಗುವುದು ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇರ್ತದೆ ಹಾಗಾಗಿ ಆದಷ್ಟು ದಕ್ಷಿಣ ಗೋಡ ದಿಕ್ಕನ್ನು ಸ್ವಲ್ಪ ಬಿಟ್ಟು ನಂತರದಲ್ಲಿ ನೀವು ಬೇರೆ ಬೇರೆ ದಿಕ್ಕುಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು ಹಾಗೆ ದೇವರ ಮನೆಯನ್ನು ನಾವು ಆದಷ್ಟು ಮಲಗುವ ಕೋಣೆಯಲ್ಲಿ ಸ್ಥಾಪನೆ ಮಾಡ್ಕೋಬಾರ್ದು ಆದಷ್ಟು ಆದರೂ ಕೂಡ ಕೆಲವೊಂದು ಪುಟ್ಟ ಮನೆ ಇದ್ದಾಗ ಆದರೂ ಏನೂ ಮಾಡೋದಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ ಆದಷ್ಟು ದೇವರ ಮನೆ ಮೇಲ್ಭಾಗದಲ್ಲಿರಬೇಕು ಹಾಗೆ ಈಶಾನ್ಯ ಮೂಲೆಯಲ್ಲಿ ಬರುವಂತೆ ಇಡಿ ಆಮೇಲೆ ನಿಮ್ಮ ಪಾದಗಳು ಎಂದಿಗೂ ಕೂಡ ದೇವರ ಮನೆ ಕಡೆ ಇರಬಾರ್ದು ಆ ರೀತಿಯಾಗಿ ನೀವು ಒಂದು ದೇವರ ಕೋಣೆಯನ್ನು ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ದೇವರ ಮನೆ ನಾವು ಎಲ್ಲೇ ಇಟ್ಟರೂ ಕೂಡ ಪೂಜೆ ಆದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂತರದಲ್ಲಿ ನಾವು ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕಾಗುತ್ತದೆ ಹಾಗೆ ನೀವು ಈಗ ಏನಾಗುತ್ತೆ ಅಂದರೆ ಒಂದು ದೇವರ ಮನೆ ಪುಟ್ ಪುಡ್ದಾಗಿರುತ್ತೆ ತುಂಬ ಕತ್ತಲಾಗಿರುತ್ತೆ ನಾವು ದೀಪ ಹಚ್ಚಿದಾಗ ಏನಾಗುತ್ತೆ ದೀಪ ಹಚ್ತೇವೆ ಊದಿನ ಕಡ್ಡಿ ಎಲ್ಲ ಬೆಳಗ್ತೇವೆ ಅದ್ರ ಹೊಗೆಲ್ಲ ತುಂಬ್ಕೊಂಡ್ಬಿಡುತ್ತೆ ಆ ರೀತಿ ಆಗುತ್ತಲ್ಲ ಹಾಗಾಗಿ ನೀವು ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತದೆ ನಂತರದಲ್ಲಿ ನೀವು ದೇವರ ಮನೆ ಕೋಣೆಯನ್ನು ಬಾಗಿಲನ್ನು ಹಾಕ್ಬೋದು ನೋಡ್ತಾರಲ್ಲ ಫ್ರೆಂಡ್ಸ್ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗಿರಬೇಕು ಒಂದು ಪಾಸಿಟಿವಿಟಿ ಇರಬೇಕು ಒಂದು ವೈಬ್ರೇಷನ್ ಹೆಚ್ಚಾಗಿರಬೇಕು ಅಂತಂದರೆ ನಾವು ದೇವರ ಕೋಣೆಯ ಬಾಗಿಲನ್ನು ನಾವು ಪೂಜೆ ಆದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಚ್ಚಬೇಕಾಗುತ್ತದೆ ಸೊ ಇವತ್ತಿನ ಒಂದು ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು